ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. 2024 ಲೋಕಸಭಾ ಚುನಾವಣೆ ಮೂರನೇ ಹಂತಕ್ಕೆ ಸಾಗ್ತಾಯಿದೆ. ಮೊದಲ ಹಂತದವರೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಮುಂದಿನ ಭಾರತದ ಭವಿಷ್ಯದ ಕನಸುಗಳನ್ನು ತಾವು ಮಾಡಿದ ಸಾಧನೆಯ ಪ್ರಚಾರ ಮಾಡ್ತಾಯಿದ್ರು. ಮೊದಲ ಹಂತ ಚುನಾವಣೆ ಮುಗಿದ ನಂತರ ಅವರಿಗೆ ಏನೋ ಒಂದು ಸ್ಪಷ್ಟ ಮಾಹಿತಿ ದೊರೀತದೆ ಅನಿಸುತ್ತೆ. ಅವರು ಮತ್ತೆ ತಮ್ಮ ಮೊದಲಿನ ಟ್ರ್ಯಾಕಿಗೆ ಬಂದರು. ಅದೇ ಹಿಂದೂ ಮುಸ್ಲಿಂ ಸಮಾಜವನ್ನು ಇಬ್ಬಾಗ ಮಾಡುವ ನೀತಿಗೆ ಮರಳಿ ಬಂದ ಪ್ರಧಾನಮಂತ್ರಿಯವರು ಹಲವಾರು ಬಾರಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘಿಸಿದ್ದಾರೆ ಅನ್ನುವ ಆರೋಪಗಳು ಅವ್ರ ಮೇಲೆ ಕೇಳಿಬರ್ತಾ ಇದೆ. ಇದು ಎಷ್ಟು ನಿಜ? ಇದಕ್ಕೆ ಇಲೆಕ್ಷನ್ ಕಮಿಷನ್ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ? ಈ ಬಗ್ಗೆ ಮಾತನಾಡಲು ಇವತ್ತು ನಮ್ಮೊಂದಿಗಿದ್ದಾರೆ ವಕೀಲರಾದ ರಾಜಲಕ್ಷ್ಮಿ ಅಂಕಲಿಯವರು. ಅಂಕಲಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಚುನಾವಣೆ ಆರಂಭವಾದಾಗ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಪ್ರಚಾರದಲ್ಲಿ ಮ್ಯಾನಿಫೆಸ್ಟೋವನ್ನು ಮುಖ್ಯವಾಗಿ ಇಟ್ಟುಕೊಂಡು ಪ್ರಚಾರವನ್ನು ಆರಂಭಿಸಿದವು. ಅದು ಕರ್ನಾಟಕಕ್ಕೆ ಬಂದ ಚಿಕ್ಕಬಳ್ಳಾಪುರದಲ್ಲಿ ಬಂದ ನರೇಂದ್ರ ಮೋದಿಯವರು ಮೊದಲು ಮಾತಾಡಿದ್ದು ಈ ತಾಲೂಕುಗಳಿಗೆ ಇಷ್ಟು ಮನೆಗಳನ್ನು ಕೊಟ್ಟಿದ್ದೇವೆ ನಾವು ಇದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ, ಆ ರೀತಿಯ ಒಂದು ಭಾಷಣದಿಂದ ಶುರು ಮಾಡಿದ್ರು ಚುನಾವಣೆ ಪ್ರಚಾರ. ಅದರಲ್ಲೂ ಸುಳ್ಳುಗಳಿದ್ದವು, ಆದರೆ ಅದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ಮಾತುಗಳನ್ನು ಅವ್ರು ಸೇರಿಸಿರಲಿಲ್ಲ. ಯಾವಾಗ ಮೊದಲ ಹಂತದ 102 ಸೀಟುಗಳ ಚುನಾವಣೆ ಮುಗೀತು ಅದರ ನಂತರ ಸಡನ್ನಾಗಿ ಅವರು ತಮ್ಮ ಟ್ರ್ಯಾಕನ್ನು ಬದಲಿಸಿದರು. ಮತ್ತೆ ಮೊದಲನೇ ಟ್ರ್ಯಾಕಿಗೆ ಬಂದು ಹಿಂದೂ ಮುಸ್ಲಿಂ ಅನ್ನೋ ಟ್ರ್ಯಾಕಿಗೆ ಇಳಿದು, ಇದು ಒಂದು ರೀತಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಅಥವಾ ಮಾದರಿ ನೀತಿ ಸಹಿತೆ ಅಂತ ಏನು ಹೇಳ್ತೇವೆ ಅದು, ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ಇದೆ, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಇದರದ್ದು ಉಲ್ಲಂಘನೆ ಅಂತ ಅನ್ಸಲ್ವಾ ನಿಮಗೆ? 100% ಇದು ಉಲ್ಲಂಘನೆ, ಇದರೊಳಗೆ ಸಂಶಯನೇ ಇಲ್ಲ. ಯಾಕೆಂತಂದರೆ ಪ್ರತಿನಿಧಿತ್ವ ಕಾಯ್ದೆ ಏನು ಹೇಳ್ತದೆ ಅದು ಇಲೆಕ್ಷನ್ ಕಮಿಷನ್ಗೆ ಕ್ಲಿಯರಾಗಿ ಗೊತ್ತಿರ್ತದೆ. ಆ ಇಲೆಕ್ಷನ್ ಕಮಿಷನ್ ಅದೇ ಒಂದು ಆ ಕಾಯ್ದೆಯ ಅಡಿಯೊಳಗೆ ತನ್ನ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿ ಮಾಡಿರ್ತದೆ. ಅದರೊಳಗೆ ಈ ಸಲ ಅಂತೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಇಲೆಕ್ಷನ್ ಕಮಿಷನರು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಲೆಕ್ಷನ್ಕ್ಕಿಂತ ಮೊದಲು ಅದು ಯಾವ ರೀತಿ ಡಿಕ್ಲೇರ್ ಮಾಡಿದರು ಅಂತಂದರೆ, ಇದನ್ನು ನಾವು ಎಲ್ಲರಿಗೂ ಈ ಸಲ ಅಡ್ವಾನ್ಸ್ ಕೊಡ್ತೀವಿ. ಇದು ಯಾಕೆ ಅಡ್ವಾನ್ಸ್ ಕೊಡ್ತೀವಿ ಅಂದರೆ ನಮಗೆ ಗೊತ್ತಿರಲಿಲ್ಲ, ಹಂಗಂದ್ರೇನು, ನಾವು ಗೊತ್ತಾಗಲಾರ್ದೆ ಮಾಡಿದ್ವಿ, ಮಿಸ್ಟೇಕ್ ಮಾಡಿದ್ವಿ ಅನ್ನುವಂಥ ಯಾವುದೇ ಒಂದು ಎಕ್ಸ್ಪ್ಲನೇಷನ್ಗೂ ನಾವು ಅವಕಾಶ ಕೊಡುವುದಿಲ್ಲ, ಆ ಕಾರಣಕ್ಕೆ ನಾವು ಎಲ್ಲರಿಗೂ ಇದನ್ನು ಅಡ್ವಾನ್ಸ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಅದನ್ನು ಕೊಟ್ಟಿದ್ದರು. ಇಷ್ಟು ಘೋಷಣೆ ಮಾಡಿ ಕೊಟ್ಟಿರುವಂಥದ್ದು ಆಡಳಿತ ಪಕ್ಷಕ್ಕೆ ಅದು ಪ್ರಮುಖವಾಗಿ ನರೇಂದ್ರ ಮೋದಿಯವರಿಗೆ ಸಿಕ್ಕಿಲ್ಲ ಅಂತಂದರೆ ಯಾರೂ ನಂಬೋದಿಲ್ಲ. ಅದರೊಳಗೆ ಅವರು ಏನೇನು ಮಾಡಬಾರದು ಅಂತ ಬರೆದಿದ್ದರು ಅದು ಎಲ್ಲನೂ ಇವತ್ತು ಮೋದಿಯವರು ಮಾಡ್ಯಾರ. ಹೀಗಾಗಿ ಅವರು ಮಾಡಿರುವಂಥ ಪ್ರತಿಯೊಂದು ಭಾಷಣಗಳು, ಅದರೊಳಗಿರುವಂಥ ಪ್ರತಿಯೊಂದು ಅಂಶಗಳು, ಮುಖ್ಯವಾದಂಥ ಎಲ್ಲ ಅಂಶಗಳು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ಒಂದು ಮಾದರಿ ನೀತಿ ಸಂಹಿತೆಗೆ ವಿರುದ್ಧವಾದದ್ದೇ ಅದಾವೆ, ಅದರೊಳಗೆ ಸಂಶಯನೇ ಇಲ್ಲ. ಇಲ್ಲಿ ಮುಖ್ಯವಾಗಿ ಧರ್ಮದ ಹೆಸರಿಟ್ಕೊಂಡು ಮತಗಳನ್ನು ಕೇಳಬಾರ್ದು, ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಜನೆ ಮಾಡಬಾರ್ದು ಅನ್ನೋದು ಬರುತ್ತೆ. ಇದಕ್ಕಾಗಿ ಹಲವಾರು ಸುಪ್ರೀಂ ಕೋರ್ಟ್ ತೀರ್ಪುಗಳಿದ್ದಾವೆ. ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಏನು, ಪ್ರಜಾಪ್ರತಿನಿಧಿ ಕಾಯ್ದೆ ಏನು ಹೇಳುತ್ತೆ, ಈ ರೀತಿಯಲ್ಲಿ ಎಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗ ಮೋದಿಯವರ ಎಲ್ಲ ಭಾಷಣಗಳನ್ನು ಡಿಸಕ್ಷನ್ ಮಾಡಿಕೊಂಡು ಕೂತ್ರೆ ಅದರೊಳಗೆ ಕ್ಲಿಯರ್ ಆಗಿ ಧರ್ಮದ ಆಧಾರದ ಮೇಲೆ ಓಟ್ ಕೇಳಬಾರ್ದು, ಕೇವಲ ಒಂದು ಧರ್ಮದ ಹೆಸರು ತಗೊಂಡಿದ್ದಕ್ಕೆ ಕೆಲವೊಬ್ಬರ ಒಂದು ಪ್ರಾತಿನಿಧಿತ್ಯನೂ ಮೊದಲು ಹೋಗಿತ್ತು. ಈ ಮೊದಲಿನ ಚುನಾವಣಾ ಅಧಿಕಾರಿಗಳು ಯಾರನ್ನು ನಾವು ಕೆಲವೊಮ್ಮೆ ಆದರ್ಶ ಅಧಿಕಾರಿಗಳು ಅಂತ ಕರೀತಿದ್ವಿ, ಅವರೆಲ್ಲ ಸ್ಟ್ರಾಂಗ್ ಡಿಸಿಷನ್ಸನ್ನು ತಗೊಂಡಿದ್ದರು. ಆದರೆ ಈ ಸಲ ಇವರು ಪ್ರಧಾನಮಂತ್ರಿಗಳ ಭಾಷಣದೊಳಗೆ ಕ್ಲಿಯರಾಗಿ ಹೇಳ್ತಾರೆ, ಹಿಂದೂ ಮುಸ್ಲಿಮ್ಸದ ಹೇಳೋದಷ್ಟೇ ಅಲ್ಲ, ಈ ಅವಿರೋಧ ಪಕ್ಷದ ಒಂದು ಮ್ಯಾನಿಫೆಸ್ಟೋನ ಇಟ್ಕೊಂಡು ಸುಳ್ಳುಗಳ ಪ್ರಚಾರ ಮುಂದೆ ಬರೋಣ. ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಬಗ್ಗೆ ಅವ್ರು ಏನು ಮಾತಾಡಿದ್ರಂತ, ಅದಕ್ಕೆ ಮೊದಲು ಅವ್ರು ಮಾತಾಡಿರೋದು ಏನಂದರೆ, ನುಸುಳುಕೋರರು, ಹೆಚ್ಚು ಮಕ್ಕಳು ಹೆರುವವರು, ಈ ಎಲ್ಲ ಆಸ್ತಿಯನ್ನು ಅವರಿಗೆ ಹಂಚಲಾಗುತ್ತದೆ ಅಂತ ಹೇಳ್ತಾರೆ. ಇದರೊಳಗೆ ಇದು ಎಷ್ಟು ಪ್ರಜಾಪ್ರತಿನಿಧಿ ಕಾಯ್ದೆ ಉಲ್ಲಂಘನೆ ಆಗುತ್ತೆ? ಇದಂತೂ ಕಂಪ್ಲೀಟ್ ಆಗಿ ಉಲ್ಲಂಘನೆ, ಇದರೊಳಗೆ ಏನೋ ಡೌಟೇ ಇಲ್ಲ. ಆದರೆ ಈ ಒಂದು ಹೇಳಿಕೆ ಒಳಗೂ ಮೋದಿ ಅವರ ಇಬ್ಬಗೆಯ ಒಂದು ಧೋರಣೆ ಕಾಣ್ತದೆ. ಮೊದಲು ಅವರು ಸಿ ಎಂ ಇದ್ದಾಗಲಿ ಅಥವಾ ಅದರ ನಂತರನೂ ಪ್ರೈಮ್ ಮಿನಿಸ್ಟರ್ ಇದ್ದಾಗಲಿ ಅವರೇ ಕೊಟ್ಟಿರುವಂತಹ ಕೆಲವೊಂದು ಇಂಟರ್ವ್ಯೂ ಒಳಗೆ ಕೇಳಿದರೆ, ನಾವು ಗುಜರಾತ್ ಒಳಗೆ ಇಂತಿಷ್ಟು ಮುಸ್ಲಿಂ ಕಮ್ಯುನಿಟಿಗೆ ನಾವು ಮೀಸಲಾತಿಯನ್ನು ಕೊಡ್ತೀವಿ, ರಿಪ್ರೆಸೆಂಟೇಷನ್ ಕೊಡ್ತೀವಿ ಅಂತ ಹೇಳಿದವರು ಅವರು. ಈಗ ಕರ್ನಾಟಕದೊಳಗೆ ಇವರು ಮುಸ್ಲಿಮರಿಗೆ ಅಷ್ಟು ಕೊಡ್ತಾರೆ, ದಲಿತರದೆಲ್ಲ ಕಿತ್ಕೊಂಡು ಕೊಡ್ತಾರೆ, ಓ ಬಿ ಸಿದು ಕಿತ್ಕೊಂಡು ಕೊಡ್ತಾರೆ ಅಂತ ಇಲ್ಲಿ ಮತ್ತೊಂದು ಧೋರಣೆ ಹೇಳ್ತಾರೆ. ಅದರ ಜೋಡಿ ಇನ್ನೂ ಒಂದು ಕಡೆ ನುಸುಳುಕೋರರು ಅಂತ ಹೇಳ್ತಾರೆ. ನುಸುಳುಕೋರರನ್ನು ಅದು ಲೀಗಲೈಸ್ ಮಾಡೋಕ್ಕೆ ಸಿ ಎ ಮಾಡ್ತೀವಿ, ಅದನ್ನು ಮಾಡ್ತೀವಿ ಅಂತ ಅದು ಒಂದು ಆ್ಯಕ್ಟ್ ಬಗ್ಗೆನೂ ಮಾತಾಡ್ತಾರೆ. ಆದರೆ ನಮ್ಮ ದೇಶದೊಳಗೆ 14.5%-15.5% ಸದ್ಯದ ಅಂದಾಜು ಪ್ರಕಾರ ಇರುವಂತಹ ಮುಸ್ಲಿಮರು ಇವರು ಸಾವಿರಾರು ವರ್ಷದಿಂದ ಇಲ್ಲಿರುವಂಥವ್ರು, ಅವರದೇ ಮುಖ್ಯವಾಗಿ ವಂಶ ಬೆಳೆದು ಬಂದಂಥವ್ರು. ಇವರು ನುಸುಳುಕೋರರು ಹೆಂಗಾಗ್ತಾರೆ?
ಒಂದು ನಮ್ಮ ದೇಶದ ಕಲ್ಪನೆ ಒಂದು ಸಾಕಾರ ಆಗಿದೆ 1947 ಒಳಗೆ. ಅದರ ನಂತರ ಒಂದು ಬೌಂಡ್ರಿ ನಿರ್ಧಾರ ಆಯಿತು ದೇಶಕ್ಕೆ. ಆ ನಂತರ ಬಂದವರು ನುಸುಳುಕೋರರು, ಅದರೊಳಗೂ ಕೆಲವೊಂದು ಲಿಮಿಟ್, ಕೆಲವೊಂದು ಲಿಬರ್ಟಿ ಅದೇ, ಇಂಥ ವರ್ಷದ ಒಳಗೆ ಬಂದವರು ನುಸುಳುಕೋರರು ಅಲ್ಲ, ಈ ಥರ ಬಂದವರು ಅಲ್ಲ ಅಂತ ಅಷ್ಟೆಲ್ಲ ಇದ್ದಾಗ ಎಲ್ಲ ಸಂಪೂರ್ಣ ಒಂದು ಜನಾಂಗನೇ ಒಂದು ಧರ್ಮನೇ ನುಸುಳುಕೋರರು ಅಂತ ಹೇಳೋ ಮೂಲಕ ಕ್ಲಿಯರ್ ಆಗಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದು ಅಲ್ಲದೆ ಸಂವಿಧಾನದ ಉಲ್ಲಂಘನೆಯೂ ಅವರು ಮಾಡ್ಯಾರ. ಇದು ಬರೀ ಸಂವಿಧಾನ ಚುನಾವಣೆ ಎರಡೂ ಅಲ್ಲ, ಇಂಡಿಯನ್ ಪೀನಲ್ ಕೋಡದ ಉಲ್ಲಂಘನೆಯೂ ಮಾಡ್ಯಾರ. ಅದರೊಳಗೆ ಚುನಾವಣೆಗೆ ಸಂಬಂಧಿಸಿದಂತಹ ಕೆಲವೊಂದು ಅಪರಾಧಗಳು ಅಂತ ಬರ್ತಾವಲ್ಲ, ಅದನ್ನು ಉಲ್ಲಂಘನೆ ಮಾಡ್ಯಾರ. ಮುಖ್ಯವಾಗಿ ನೀವು OBC ಬಗ್ಗೆ ಹೇಳಿದರೆ, ಕರ್ನಾಟಕದಲ್ಲಿ OBC 1918 ಮೊದಲ ಬಾರಿಗೆ ಮೈಸೂರು ಒಡೆಯರ ಜಾರಿಗೆ ತಂದರು, 18 ಮಿಲ್ಲರ್ ಆಯೋಗವನ್ನು ರಚಿಸಿದರು. ಆ ಆಯೋಗ ಏನು ಹೇಳಿತು ಅದರ ಅಭಿಪ್ರಾಯ ಅಂತ 21 ಕರ್ನಾಟಕದಲ್ಲಿ OBC ಜಾರಿಗೆ ಬಂದಿತ್ತು. ಅದರ ನಂತರ ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಇದ್ದಾಗ ವೆಂಕಟಸುಬ್ಬಯ್ಯ ಆಯೋಗನ ಮಾಡಿದರು, ಮುಂದೆ ಹಾವನೂರು ಆಯೋಗ ಬಂತು, ಮುಂದೆ ವೀರಪ್ಪ ಮೊಯ್ಲಿಯವರದ ಚಿನ್ನಪ್ರಡ್ಡಿ ಆಯೋಗದಿಂದ ಬಂತು, ಅದನ್ನು ಕಂಟಿನ್ಯೂ ಮಾಡಿದರು. ದೇವೇಗೌಡರು ಅದರ ಈಗಾಗಲೇ ಕ್ರೆಡಿಟ್ ತೆಗೆದುಕೊಂಡಿದ್ದಾರೆ. ಹಲವಾರು ವರ್ಷಗಳಂದರೆ 100 ವರ್ಷಗಳಿಂದ ಕರ್ನಾಟಕದಲ್ಲಿ OBC ಬಂದಿದೆ, ಮತ್ತು ಕರ್ನಾಟಕದ ಅಷ್ಟೇ ಅಲ್ಲ, ಗುಜರಾತಲ್ಲೂ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲೂ OBC ಒಂದು ಅದು ಪರಿಗಣನೆ ಬಂದಿದೆ. ಅಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಟ್ಟಿಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಮೋದಿಯವರು ಸುಳ್ಳು ಹೇಳುತ್ತಾ ಇದ್ದಾರೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಬಂದಿದೆ. ಇಷ್ಟೆಲ್ಲ ಆದ ನಂತರ ಇಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದಿರೋ ಬಗ್ಗೆ, ಅಥವಾ ಇಲೆಕ್ಷನ್ ಕಮಿಷನ್ ಮೋದಿಯವರಿಗೆ ಡೈರೆಕ್ಟಾಗಿ ನೋಟಿಸ್ ಕೊಡೋದೇ ಇರೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾಕಂದರೆ ಅವರು JP ನಡ್ಡಾ ಪಕ್ಷದ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅದರಲ್ಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ನಿಮ್ಮ ಸ್ಟಾರ್ ಕ್ಯಾಂಪೇನರ್ ಈ ರೀತಿ ಮಾಡ್ತಾ ಇದ್ದಾರೆ, ಅವರನ್ನು ಕಂಟ್ರೋಲ್ ಮಾಡಿ ಅಂತ. ಹೆಸರನ್ನು ಬರೀಲಾರದಷ್ಟು ಅಸಹಾಯಕವಾಗಿದೆ ನಮ್ಮ ಇಲೆಕ್ಷನ್ ಕಮಿಷನ್. ಇದರಲ್ಲಿ ಇಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ತಪ್ಪಿಸ್ತಂತ ಅನ್ನಿಸ್ತಾ ಇದೆ ನಿಮಗೆ? ಸಂಪೂರ್ಣವಾಗಿಯೇ ಇದೆ. ಯಾಕಂತಂದರೆ ಇಲೆಕ್ಷನ್ ಕಮಿಷನರ್ ಅವ್ರ ಕೆಲಸ ಏನಿದೆ, ಅವ್ರ ಹುದ್ದೆ, ಅವರ ಘನತೆ, ಅದು ಎಲ್ಲನೂ ಅವರು ಮರೆತು ಇವತ್ತಿನ ದಿನ ಬೆನ್ನೆಲುಬು ಇರಲಾರ್ದಂಥ ಒಂದು ಸಂಸ್ಥೆಯಾಗಿ ಮಾರ್ಪಾಟಾಗಿದ್ದು ಅದು ಯಾರಿಂದನೂ ಮುಚ್ಚಿಟ್ಟಿಲ್ಲ. ಯಾಕೆಂದರೆ ಇಲೆಕ್ಷನ್ ಕಮಿಷನರ್ ಅವರು ಕೊಟ್ಟಿರುವ ನೋಟಿಸ್ ಬೇರೆ ಪಕ್ಷದವರಿಗೆ ಕೊಟ್ಟಿರುವ ನೋಟಿಸ್ ಕಂಪೇರ್ ಮಾಡಿದರೆ ಒಬ್ಬ ಪ್ರಧಾನಮಂತ್ರಿ ಹೆಸರು ಹೇಳೋಕ್ಕೂ ಅವರಿಗೆ ಧೈರ್ಯ ಇಲ್ಲ. ಈ ಧೈರ್ಯ ಯಾಕಿಲ್ಲ ಅನ್ನೋಕ್ಕೆ ಇಲೆಕ್ಷನ್ ಕಮಿಷನರ್ ಯಾವ ರೀತಿ ನೇಮಕ ಆಗಿದ್ರು ಅನ್ನೋದನ್ನು ನಾವು ನೋಡಬೇಕು. ಅಶೋಕ್ ಲವಾಸನ್ನು ಹೆಂಗೆ ತೆಗೆದ್ರು, ಅದರ ನಂತರ ಬಂದವರು ಯಾವ ರಾಜೀನಾಮೆ ಹೆಂಗೆ ಕೊಟ್ಟರು, ರಾತ್ರೋರಾತ್ರಿ ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ಅವರು ಬಂಗಾಲದಿಂದ ಹೆಂಗೆ ಹೊರಗೆ ಬಂದರು, ಅದರ ಬಗ್ಗೆ ಏನೂ ಆಗಲಿಲ್ಲ. ಹೋಗಲಿ, ಈಗಿರುವಂಥ ರಾಜೀವ್ ಕುಮಾರ್ ಅವರು ಇದರ ಜೋಡಿ ಇರುವಂಥ ಇನ್ನಿಬ್ಬರು ಇಲೆಕ್ಷನ್ ಕಮಿಷನರ್ಗಳ ನೇಮಕ ಅದು 15ನೇ ತಾರೀಕು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದವರು 2 ದಿನ ಮೊದಲೇ ವಿರೋಧ ಪಕ್ಷದ ಒಬ್ಬ ನಾಯಕ ಇರಬೇಕು. ಸುಪ್ರೀಂ ಕೋರ್ಟ್ ಹೇಳಿದ ಗೈಡ್ಲೈನ್ಸ್ ಪ್ರಕಾರ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಆಮೇಲೆ ಇದು ಪ್ರಧಾನಮಂತ್ರಿ, ಅದೆಲ್ಲ ಇರಬೇಕು. ಪ್ರಧಾನಮಂತ್ರಿ, ಮುಖ್ಯ ನ್ಯಾಯಮೂರ್ತಿ ಮತ್ತು ವಿರೋಧ ಪಕ್ಷದ ಒಬ್ಬ ನಾಯಕ ಇರಬೇಕು. ಬದಲಾವಣೆ ಮಾಡಿ ಇದರೊಳಗೆ ವಿರೋಧ ಪಕ್ಷದ ನಾಯಕನ ಇಟ್ಕೊಂಡ್ರು, ಆದರೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿನ ತೆಗೆದು ಇನ್ನೊಬ್ಬ ಪಕ್ಷನ ತಗೊಂಡ್ರು. ಅಂದ್ರೆ 2-1 ಅಲ್ಲೇ ಆಯ್ತು, ತನಗೆ ಯಾರು ಬೇಕನ್ನೋ ನಿರ್ಧಾರ ಅವ್ರು ಮಾಡಿಬಿಟ್ಟಿದ್ರು. ಹಿಂಗಿದ್ರೆ ಸ್ಪಷ್ಟವಾಗಿ ಅವರೇ ನನಗೇನು ಬೇಕು ತಾವು ಮಾಡಿಕೊಂಡ್ರು, ತಾವು ಹೋಗೋ ದಾರಿಯನ್ನ ರೆಡಿ ಮಾಡಿದ್ರು, ಆ ದಾರಿಗೆ ಒಂದು ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು, ಅವರೇ ಕಾನೂನನ್ನು ಮಾಡಿಕೊಂಡು ಅವರೇ ನೇಮಕ ಮಾಡಿದ ಚುನಾವಣಾ ಅಧಿಕಾರಿಗಳು ಇದ್ದರೂ ಸಹಿತ ಅದಕ್ಕೊಂದು ಬೌಂಡ್ರಿ ಇದೆ, ಅಲ್ಲೊಂದು ಕಾನ್ಸ್ಟಿಟ್ಯೂಷನ್ ಇದೆ, ಅದನ್ನು ದಾಟಬಾರ್ದು ಅನ್ನೋ ಒಂದು ನಿಯಮ ಇದೆ. ಈ ಎಲ್ಲ ನಿಯಮಗಳನ್ನು ದಾಟಿದ್ರೆ ಅಂತ ಅನ್ಸುತ್ತೆ ಇಲ್ಲಿ ಚುನಾವಣಾ ಕಮಿಷನ್ ಈ ಸಲ ದಾಟಿದ್ರು. ಯಾಕೆಂತಂದ್ರೆ ಇದರೊಳಗೆ ಕದ್ದು ಮುಚ್ಚಿ ಮಾಡುವಂಥದ್ದು ಏನೂ ಇರಲಿಲ್ಲ. ಅದು ಹೋಗಲಿ, ಅವರು ಪ್ರಧಾನಮಂತ್ರಿಗೆ ಒಂದು ನೋಟಿಸ್ ಕೊಡಲಾರದೆ ಇರುವಂಥದ್ದು, ನೋಟಿಸೇ ಕೊಡ್ತೀವಿ ಅಂದರೆ ಅದು ಯಾವಾಗ ಕೊಟ್ಟದ್ದವ್ರು ನೋಟಿಸ್ ಅಂದರೆ, ಇಡೀ ದೇಶದ ತುಂಬ 20,000 ಜನಕ್ಕಿಂತ ಹೆಚ್ಚು ಪೆಟಿಷನ್ ಸಲ್ಲಿಸಿದ ಮೇಲೆ. ಆವಾಗೂ ಸಲ್ಲಿಸಲಿಲ್ಲ ಅಂತಂದರೆ ಇನ್ನೂ ಭಾರಿ ಒಂದು ಕ್ರಿಟಿಸಿಸಮ್ ಬರ್ತದೆ ಅನ್ನುವಂಥ ಒಂದು ಕಾರಣ ಬಂದಾಗ ನೋಟಿಸ್ ಕೊಟ್ಟರು. ಅದು ಹೆಂಗೆ ನೋಟಿಸ್ ಕೊಟ್ಟರು ಅಂದರೆ, ನಿಮಗೆ ನೆನಪಿರ್ಬೋದು ಒಂದು ರಾಜ್ಕುಮಾರ್ ಅವ್ರ ಸಿನಿಮಾ ಇತ್ತು, 2 ನಕ್ಷತ್ರಗಳು, ಅದರ ಪುನೀತ್ ಅಂದ್ರೆ ಡಬಲ್ ರೋಲ್ ಇತ್ತು. ರಾಜ್ಕುಮಾರ್ ಹುಡುಗ ಇರ್ತಾನೆ, ಸಣ್ಣ ಹುಡುಗ ಪುನೀತ್, ಅವ ತಪ್ಪು ಮಾಡಿದರೆ ಅವ್ರ ಗುರು ಅವ್ನ ಬಾಜುಕಿನ ಹುಡುಗಗೆ ಹೊಡಿತಿರ್ತಾನೆ ಪನಿಷ್ ಮಾಡೋಕ್ಕೆ. ರಾಜ್ಕುಮಾರ್ಗೆ ಹೊಡಿಬಾರ್ದಲ್ಲ, ಅದು ಒಂದು ನಿಯಮ. ಅದೇ ನಿಯಮ ಇವತ್ತಿನ ದಿವಸ ಇಲೆಕ್ಷನ್ ಕಮಿಷನರ್ ಮಾಡಿದ್ದು. ಇವರು ಏನೇ ತಪ್ಪಾದ್ರೂ ನಾವು ಮೊದಲಿಂದನೂ ನೋಡ್ಕೊತ ಬಂದೀವಿ, ಯಾವ ರಾಜ್ಯದೊಳಗೆ ಇಲೆಕ್ಷನ್ ಗೆಲ್ತಾರಾ ಅಲ್ಲಿ ಮೋದಿ ಅವ್ರ ಫೋಟೋ ಬರ್ತದೆ, ಸೋತಲ್ಲಿ ನಡ್ಡಾ ಅವ್ರ ಫೋಟೋ ಬರ್ತದೆ. ಇನ್ನು ಈ ಕೋವಿಡನ್ನೇ ತೊಗೊಳ್ರಿ, ಕೋವಿಶೀಲ್ಡ್ ಒಂದು ಸರ್ಟಿಫಿಕೇಟ್ ಇವತ್ತು ತೊಗೊಂಡ್ರೆ ಎಲ್ಲಿ ತನ ಕೋವಿಡ್ದ ಬಗ್ಗೆ ಡಂಕ ಹೊಡ್ಕೋತಿದ್ರು, ಮೋದಿ ಅವರೇ ಎಲ್ಲನೂ ಸಹಿಸಿಕೊಂಡ್ರು, ಅವರೇ ಎಲ್ಲನೂ ಇಡೀ ದೇಶಕ್ಕೆ ರಕ್ಷಿಸಿದ್ರು ಅಂತ ಹೇಳಿದರು, ಅಲ್ಲಿ ತನ ಸರ್ಟಿಫಿಕೇಟ್ ಮ್ಯಾಗೆ ಮೋದಿ ಫೋಟೋ ವಾಪಸ್. ಈ ಮಾಡಲ್ ಈಗ ಇದು ಬಂದಾಗ ಇದ್ರ ಇದೇ ಒಂದು ಬ್ಯಾಕ್ಗ್ರೌಂಡ್ನಿಂದ ಹೇಳಿದರೆ ಇವತ್ತು ಕ್ಲಿಯರ್ ಆಗಿ ಕಾಣಿಸ್ತದೆ, ನಡ್ಡಾ ಅವರಿಗೆ ನೋಟಿಸ್ ಕೊಟ್ಟು ಹೆಸರು ತಗೊಳ್ಳಾರದೆ ಸ್ಟಾರ್ ಕ್ಯಾಂಪೇನರ್ ಮೇಲೆ ನೀವು
ಸ್ಪಷ್ಟವಾದ ಉಲ್ಲಂಘನೆ, ನೀತಿ ಸಂಹಿತೆಯ ಉಲ್ಲಂಘನೆ ಮೋದಿ ಅವರು ಮಾಡಿದ್ರು. ನೋಟಿಸ್ ಅನ್ನ ಮತ್ತೊಬ್ಬರಿಗೆ ಕೊಡುವ ಮೂಲಕ ಉಲ್ಲಂಘನೆಯನ್ನ ಇಲೆಕ್ಷನ್ ಕಮಿಷನರ್ ಅಂದ್ರೆ ಒಂದ್ ರೀತಿಯಲ್ಲಿ ನೀವು ಹೇಳೋದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಮಾದರಿ ನೀತಿ ಸಂಹಿತೆಯನ್ನು ಮೋದಿ ಅವರು ಉಲ್ಲಂಘನೆ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರು ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ಅಂದ್ರೆ ಸ್ಪಷ್ಟವಾಗಿ ಸಂವಿಧಾನದ ಉಲ್ಲಂಘನೆ ಪ್ರಧಾನಿಯವರಿಂದ ಆಗಿದೆ. ನಿನ್ನೆ ನಮ್ಮ ರಿಪೋರ್ಟರ್ ಒಬ್ಬರು ಸಹೋದ್ಯೋಗಿ ಧನಲಕ್ಷ್ಮಿ ಅವರು ಒಂದು ರಿಪೋರ್ಟ್ ಮಾಡಿದ್ರು, ಅದ್ರಲ್ಲಿ ಹೇಳ್ತಾ ಇದ್ರು ಜೆ ಪಿ ನಡ್ಡಾ ಅವರು ದೇವಸ್ಥಾನದ ಗಂಟೆ ಇದ್ದಂಗಿದ್ದಾರೆ, ಯಾರಾದರೂ ಬಂದು ಅವ್ರು ಬಾರಿಸಿ ಹೋಗ್ಬೋದಂತೆ. ಅದನ್ನೇ ನೀವು ಹೇಳ್ತಾ ಇದ್ರು ಅಂತ ಅನ್ಸುತ್ತೆ ಈಗ. ಯಾಕಂದರೆ ನಡ್ಡಾ ಏನು ಮಾಡಲಿಲ್ಲ ಅಂದ್ರೆ ನೋಟಿಸ್ ಅವ್ರಿಗೆ ಕೊಡ್ತಾ ಇದ್ದಾರೆ, ಮೋದಿ ಅವ್ರಿಗೇನು ಕೊಡ್ತಾ ಇಲ್ಲ. ಬಟ್ ಅದ್ರ ನಂತರ ನಾವು ಇನ್ನೊಂದು ಮಾತು ಹೋದರೆ ಇದೇ ಸುಳ್ಳುಗಳ ಸರಣಿಯನ್ನು ಮುಂದುವರಿಸಿದ ಪ್ರಧಾನಮಂತ್ರಿಯವರು, ಯಾಕಂದ್ರೆ ತಮ್ಮ ಮೇಲೆ ಅವ್ರು ಯಾರೂ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ, ತಮ್ಮನ್ನು ನಿಯಂತ್ರಿಸುವ ಶಕ್ತಿ ದೇಶದಲ್ಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮನಗಂಡಿರುವ ಮೋದಿಯವರು ಅದಕ್ಕೆ ಏನು ಬೇಕಾದ ಬ್ಯಾಕ್ಗ್ರೌಂಡನ್ನು ಎಲ್ಲವನ್ನು ಸಂಪೂರ್ಣವಾಗಿ ಸಿದ್ಧಪಡಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ. ಅದರ ನಂತರ ಅವರು ತೆಗೆದುಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಗ್ಗೆ ತುಂಬ ಸುಳ್ಳುಗಳಂದರೆ, ನಿಮ್ಮ ಎರಡು ರೂಮ್ಗಳ ಮನೆ ಇದ್ದರೆ ಒಂದು ರೂಮನ್ನು ಕಸಿದುಕೊಂಡು ಅವರು ಮುಸ್ಲಿಮರಿಗೆ ಕೊಡ್ತಾರೆ, ನಿಮ್ಮ ಎರಡು ಎಮ್ಮೆಗಳಿದ್ದರೆ ಒಂದು ಎಮ್ಮೆಯನ್ನು ಕಸ್ಕೊಂಡು ಅವ್ರಿಗೆ ಕೊಡ್ತಾರೆ, ನಿಮ್ಮ ಮನೆಯ ತಾಳಿಯನ್ನು ಹೆಣ್ಣುಮಕ್ಕಳ ತಾಳಿಯನ್ನು ಕಸ್ಕೊಂಡು ಅವ್ರಿಗೆ ಕೊಡ್ತಾರೆ, ನಿಮ್ಮ ಮನೆಯಲ್ಲಿರುವ ಕಾಳು ಕಡಿಯ ಡಬ್ಬಿಗಳಲ್ಲಿ ಎಕ್ಸ್ರೇ ಮಾಡಿ ಅದರಲ್ಲಿರುವ ದುಡ್ಡುಗಳನ್ನು ಅವ್ರಿಗೆ ಹಂಚ್ತಾರೆ ಅಂತ. ಇಲ್ಲಿ ಕಾಂಗ್ರೆಸ್ ಹೇಳಿರೋ ಪ್ರಣಾಳಿಕೆಯಲ್ಲಿ ಏನಿದೆ ಅಂದರೆ ಮರುಹಂಚಿಕೆ ಆಗಬೇಕು, ಸಂಪತ್ತಿನ ಮರುಹಂಚಿಕೆ ಆಗಬೇಕಂತಿದೆ ಹೊರತು ಹಿಂದೂ ಮುಸ್ಲಿಂ ಇಲ್ಲ. ಇಲ್ಲಿ ಮತ್ತೆ ಅವರು ಸ್ಪಷ್ಟವಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಉಲ್ಲಂಘನೆ ಆಗಿದೆ ಮತ್ತು ಪ್ರತಿಪಕ್ಷವನ್ನು ಯಾವುದೇ ಸಾಕ್ಷ್ಯಾಧಾರಗಳದೆ ಸುಳ್ಳು ಹೇಳ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಅನ್ಸುತ್ತೆ. ಹೌದು, ಇದರೊಳಗೆ ಈ ಎಲ್ಲ ಸುಳ್ಳುಗಳ ಜೋಡಿ ಅವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಮಿಸ್ಕೋಟ್ ಮಾಡಿದರು. ಅವರು ಎಲ್ಲ ಹಿಂದುಳಿದ ಅವ್ರು ಏನಿರ್ತಾವಲ್ಲ ಸಮುದಾಯಗಳು, ಎಲ್ಲರಿಗೂ ಒಂದು ರಿಪ್ರೆಸೆಂಟೇಷನ್ ಈಕ್ವಲ್ ಆಗಿ ಸಿಗಬೇಕು, ಅವರಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಅದಕ್ಕೂ ಸಮಾನ ಅವಕಾಶ ಸಿಗಬೇಕು, ಅವರು ಮುಖ್ಯವಾಹಿನಿಯೊಳಗೆ ಬರೋಕ್ಕೆ ಒಂದು ಅವಕಾಶ ಆಗಬೇಕು ಅನ್ನೋ ಮಾತು ಹೇಳಿದ್ದನ್ನು ಅದನ್ನೇ ಒಂದು ಮಿಸ್ ಕೋಟ್ ಮಾಡಿ ಅದರೊಳಗಿಂದ ಒಂದೇ ಲೈನ್ ತೆಗೆದು ಅವರು ಸಹಿತ ಮುಸ್ಲಿಮರಿಗೆ ಫಸ್ಟ್ ಅಧಿಕಾರ ಇದೆ ಅನ್ನುವಂಥ ಒಂದು ಮಾತು ಹೇಳಿದರು, ಅಲ್ಲಿ ಸುಳ್ಳು ಹೇಳಿದರು. ಅದರ ನಂತರ ಪ್ರಣಾಳಿಕೆ, ಇದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಇವರು ಪ್ರಣಾಳಿಕೆಯನ್ನು ಕಾಂಗ್ರೆಸ್ಸಿನ ಪ್ರಣಾಳಿಕೆಯನ್ನು ಪ್ರಧಾನಮಂತ್ರಿಗಳು ಈ ಇಲೆಕ್ಷನ್ದಾಗ ಭಾರಿ ಚಂದ ಪ್ರಮೋಟ್ ಮಾಡ್ಯಾರ. ಇವರು ಸುಳ್ಳು ಹೇಳಿದ ಮೇಲೆ, ಇದು ಸುಳ್ಳು ಅಂತ ಎಲ್ಲ ಯೂಟ್ಯೂಬರ್ಸ್ ಬೇರೆ ಬೇರೆ ಕಡೆ ಹೇಳೋಕ್ಕೆ ಶುರು ಮಾಡಿದ ಮೇಲೆ 40-60 ಲಕ್ಷ ಡೌನ್ಲೋಡ್ಸ್ ಆಗಿದೆ ಪ್ರಣಾಳಿಕೆಗಳದು. ಅಂದರೆ ಜನ ಏನಾದರೂ ಹೇಳಾರ ಕಾಂಗ್ರೆಸ್ನವರು ಅಂತ ಹೆಚ್ಚಿನ ಇಂಟ್ರೆಸ್ಟ್ನಿಂದ ಅದನ್ನು ತೆಗೆದು ನೋಡಕ್ಕತ್ತಾರೆ. ಈ ಎಲ್ಲ ಒಂದು ಪ್ರಣಾಳಿಕೆ ಡೌನ್ಲೋಡಕ್ಕೆ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಜನಪ್ರಿಯ ಆಗೋಕ್ಕೆ ಮೋದಿಯವರು ಒಂದು ಕಾರಣ. ಇದರೊಳಗೆ ಇರುವಂಥ ಎಲ್ಲ ಸುಳ್ಳುಗಳು ಇವತ್ತು ಜನಸಾಮಾನ್ಯರು ಸಹಿತ ತೆಗೆದು ನೋಡಬಹುದು. ಆ ರೀತಿ ಸುಳ್ಳುಗಳನ್ನು ಮಿಸ್ಕೋಟ್ ಮಾಡ್ಯಾರೆ. ಆಸ್ತಿಯ ಮರು ಹಂಚಿಕೆ ಅಂತಂದರೆ ಎಲ್ಲರದು ಕಸಗೊಂಡು ಹಂಚಿಕೆ ಅಲ್ಲ, ಅದರೊಳಗೆ ಇರುವಂಥ ಒಂದು ಹೇಳಿಕೆ ಅಂದರೆ ಸೂಪರ್ ರಿಚ್ ಅತಿಯಾದಂಥ ಶ್ರೀಮಂತರಿಂದ ತೆಗೆದುಕೊಂಡು ಅಂತದೆ, ದೇಶದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಮಾಡಬೇಕು ಅಂತ ಅದನ್ನು ಇವರು ಮಿಸ್ ಕೋಟ್ ಮಾಡಿ ಅದನ್ನು ಸುಳ್ಳು ಹೇಳಿದ್ರು. ಇಲ್ಲಿ ಇನ್ನೊಂದಿದೆ, ಲಾಸ್ಟ್ 10 ವರ್ಷದಿಂದ ನೋಡ್ತಾ ಇದ್ರು ದೇಶದಲ್ಲಿ ಅವರಿಗೆ ಪ್ರತಿ ನಾಯಕರು ಇಲ್ಲದ ರೀತಿಯಲ್ಲಿ ಅಷ್ಟು ಜನಪ್ರಿಯರಾಗಿದ್ದಾರೆ. ಇಷ್ಟು ಜನಪ್ರಿಯರಾಗಿರುವ ನಾಯಕರೊಬ್ಬರು ಕೇವಲ ಸುಳ್ಳುಗಳ ಮೇಲೆ ಚುನಾವಣೆ ಎದುರಿಸ್ತಾ ಇರೋದು ಅಥವಾ ಎದುರಾಳಿಯನ್ನು ಹೀಯಾಳಿಸುವುದು ಅಥವಾ ಕೆಳಮಟ್ಟದಲ್ಲಿ ಅವ್ನು ತೋರಿಸೋ ಪ್ರಯತ್ನ ಮಾಡೋದು ನಮ್ಮ ದೇಶದ ರಾಜಕೀಯಕ್ಕೆ ಎಷ್ಟು ಸರಿ ಅನಿಸುತ್ತೆ? ಯಾವ ಮಟ್ಟಕ್ಕೆ ನಾವು ಇಳಿದಿದ್ದೇವೆ ಅಂತ ಅನ್ನಿಸ್ತಾ ಇದೆ? ನಮ್ಮ ದೇಶದ ಒಂದು ರಾಜಕೀಯ ಬೆಳವಣಿಗೆಯನ್ನು 1947 ಮೊದಲಿನಿಂದನೂ ನೋಡಿದರೆ, ಮೊದಲು ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರು, ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ, ಅವರು ಯಾವುದೇ ಒಂದು ರಾಜಕೀಯವಂತ ಧೋರಣೆ ಇರಲಿ, ಅವ್ರು ರೈಟಿಸ್ಟೇ ಇರಲಿ ಲೆಫ್ಟಿಸ್ಟೇ ಇರಲಿ, ಒಂದು ಡಿಫ್ರೆನ್ಸ್ ಅವತ್ತಿಗೂ ಇವತ್ತಿಗೂ ಏನಿತ್ತು ಅಂದರೆ, ಅವತ್ತು ಓದ್ದವರಿದ್ದರು, ತಿಳ್ಕೊಂಡವರಿದ್ದರು. ಅದರೊಳಗೆ ಹೆಚ್ಚಿನ ಜನಾಂಗ, ಹೆಚ್ಚಿನ ಜನ ಏನಿದ್ರು, ಬ್ಯಾರಿಸ್ಟರ್ಗಳಿದ್ರು, ಅಡ್ವೊಕೇಟ್ಸ್ ಇದ್ದರು, ಅಥವಾ ಇನ್ಯಾವುದೋ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರಿದ್ದರು. ಅವರು ಐಡಿಯಾಲಜಿಕಲ್ ಬೇಸ್ ಮೇಲೆ ಒಂದು ಮುತ್ಸದ್ದಿತನದಿಂದ ಇದಕ್ಕೆ ಒಂದು ಮಾತಾಡ್ತಿದ್ರು, ಅವ್ರ ಭಾಷೆ ಒಳಗೂ ಕಂಟ್ರೋಲ್ ಇತ್ತು. ಅದೆಲ್ಲ ಬರ್ತಾ ಬರ್ತಾ ಏನಾಯಿತು, ಇದಕ್ಕೆ ಹಿಂದಿ ಬೆಲ್ಟಿನ ಒಂದು ಹೊಸ ಗಾಳಿಯೊಳಗೆ ಈ ಏನು ಡೆವಲಪ್ಮೆಂಟ್ ಆಯಿತಲ್ಲ ಬಿ ಜೆ ಪಿ ಲಾಸ್ಟ್ 10 ವರ್ಷದಿಂದ, ಜನನೂ ಯಾವ ರೀತಿ ಹೇಳೋಕ್ಕೆ ಶುರು ಮಾಡಿದರು ಅಂದರೆ, ಜನಪ್ರಿಯ ನಾಯಕ ಅಂದರೆ ಜನರಿಂದ ಬಂದವ, ಜನರ ಭಾಷೆ ಮಾತಾಡವ. ಜನರ ಭಾಷೆಯನ್ನು ನಮ್ಮ ಭಾಷೆ ಇಷ್ಟು ಕೆಟ್ಟದಿತ್ತ, ಇಷ್ಟು ಕೊಳಕು ಭಾಷೆ ಇತ್ತ? ಜನರ ಭಾಷೆ ಸೊಫಿಸ್ಟಿಕೇಟೆಡೇ ಇತ್ತು, ಉತ್ತಮ ಭಾಷೆನೇ ಮಾತಾಡ್ತಿದ್ರು. ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಾಗ ನಾನು ಕೆಟ್ಟು ಮಾತಾಡಿದರೆ ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನುವಂಥದ್ದಿತ್ತು. ಆದರೆ ಮೋದಿ ಅವರು ಬಂದ ಮೇಲೆ ಜನರ ಬಾಯಿಯೊಳಗಿರುವಂಥ ಬುದ್ಧಿಯೊಳಗಿರುವಂಥ ಫಿಲ್ಟರ್ ಹೋಯಿತು. ಇಲ್ಲಿ ಹೆಂಗಾಯಿತು ಅಂತಂದ್ರೆ, ನೀವು ಇಲ್ಲಿ ಎರಡು ಪಾಯಿಂಟ್ಗಳು ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು,
ಅವರು ಎಜುಕೇಟೆಡ್ ಅಲ್ಲ ಅಂತ, ಎಂಟೈರ್ ಪೊಲಿಟಿಕ್ಸ್ ಅಲ್ಲಿ ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ನೀವು ಅವರ ಡಿಗ್ರಿಯನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ರೆ ಸ್ಮೃತಿ ಇರಾನಿ ಮತ್ತು ಪ್ರಧಾನಮಂತ್ರಿ ಅವರ ಡಿಗ್ರಿಯನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡುವುದು ಸರಿಯಲ್ಲ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಎಜುಕೇಟೆಡ್ಗಳು ಅಷ್ಟೇ ಅಲ್ಲ ಇದು ಇರೋದು, ಈ ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಅಂತಂದ್ರೆ ಅಕ್ಷರ ಬಲ್ಲ ಅನಕ್ಷರಸ್ಥರು ಇವರೆಲ್ಲರೂ, ಅಂದ್ರೆ ಇವರಿಗೆ ಅಕ್ಷರ ಬರ್ತಾ ಇರುತ್ತೆ ಬಟ್ ಸಾಮಾನ್ಯ ಜ್ಞಾನದ ತುಂಬಾ ಕೊರತೆ ಇದೆ. ಅಕ್ಷರ ಬರದೇ ಇರೋರು ತುಂಬಾ ಒಳ್ಳೆ ಆಡಳಿತ ಮಾಡಿದ ತುಂಬಾ ನಿದರ್ಶನಗಳು. ಎಜುಕೇಶನ್ ಡಿಗ್ರಿ ಬಗ್ಗೆ ಹೋಗೋದು ಬೇಡ. ಅಕಸ್ಮಾತ್ ಪ್ರಧಾನ ಮಂತ್ರಿ ಅವರು ಮೊದಲನೇ ಇಂಟರ್ವ್ಯೂದಾಗ ನಾನೇನು ಓದಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಇವತ್ತಿನ ತನಕ ಇಟ್ಕೊಂಡು ಬಂದಿದ್ರು ಏನೋ ತಪ್ಪಿರಲಿಲ್ಲ. ಯಾವುದೇ ಓದಲಾರದ ಹೆಬ್ಬಟ್ಟು ಒತ್ತುವ ವ್ಯಕ್ತಿನೂ ನಮ್ಮ ದೇಶದ ಪ್ರಧಾನಿ ಆಗ್ಬೋದು, ಸಂವಿಧಾನ ಅದಕ್ಕೆ ಅವಕಾಶ ಕೊಡ್ತದೆ. ಆ ವ್ಯಕ್ತಿ ಅತೀ ಚಲೋ ಅಡ್ಮಿನಿಸ್ಟ್ರೇಷನ್ ಕೊಡಲೂಬಹುದು, ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಕೊಡೋಕೆ ಅಕ್ಷರ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿರೋದು ಕಾಮನ್ ಸೆನ್ಸ್ ಮತ್ತು ಒಂದು ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಮನಸ್ಥಿತಿ. ಅದು ಇತ್ತಂದರೆ ಯಾರಾದರೂ ಕೊಡ್ಬೋದು. ಈಗ ಇವರು ಸುಳ್ಳು ಹೇಳಿದ್ದು ಸಾಬೀತಾದ ಮೇಲೆ ಅವ್ರು ಕೊಟ್ಟಿರುವ ಸರ್ಟಿಫಿಕೇಟ್ ಅದು ಖಂಡಿತವಾಗಿ ಕಾಣಕತ್ತದೆ. ಈಗ ಅವರು ಕೊಟ್ಟಿರುವ ಸರ್ಟಿಫಿಕೇಟ್ ಅವಶ್ಯಕತೆ ಇರಲಿಲ್ಲ. ಅವರು ಅಕಸ್ಮಾತ್ ಅದೇ ಕರೆ ಇತ್ತು ಅಂತಂದ್ರೆ ಸುಳ್ಳು ಸರ್ಟಿಫಿಕೇಟ್ ಅನ್ನ ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದನ್ನ ಬಿಟ್ಟು ಬೇರೆ ಅದಕ್ಕೆ ಬರೋಣ. ಅವರು ವಾಪಸ್ ಚುನಾವಣೆಯ ಸುಳ್ಳುಗಳ ಬಗ್ಗೆ ಬಂದ್ರೆ ಇಲೆಕ್ಷನ್ ಕಮಿಷನ್ ವರ್ತಿಸ್ತಾರ ರೀತಿ ನೋಡಿದ್ರೆ ಪಿ ಎಂ ಅವ್ರಿಗೆ ಏನಾದರೂ ವಿಶೇಷವಾಗಿ ವಿನಾಯಿತಿ ಇದೆ ಅದರಲ್ಲಿ? ಯಾವುದ್ರೊಳಗೂ ಯಾರಿಗೂ ವಿನಾಯಿತಿ ಇಲ್ಲ. ಸಂವಿಧಾನ ಎಲ್ಲರಿಗೂ ಸಮ ಇದೆ ಅಂತಂದ್ರೆ ರೂಲ್ ಆಫ್ ಲಾ, ಸಂವಿಧಾನ ಹೇಳೋದೇ ರೂಲ್ ಆಫ್ ಲಾ. ಆಮೇಲೆ ಕೇಶವಾನಂದ ಭಾರತಿ ಕೇಸ್ ಬಂದ ನಂತರ ಪರಿವಿಡಿಯನ್ನು ಅದನ್ನು ಭಾಗ ಅಂತ ಮಾಡಿದ ಮೇಲೆ ಎಲ್ಲರೂ ಹೇಳಿದ್ದು, ಸುಪ್ರೀಂ ಕೋರ್ಟ್ ಅದನ್ನು ಹೇಳಿದ್ದು ಅಂತಂದರೆ ಏನು ಬದಲಾವಣೆ ಮಾಡಿದ್ರು ಪರಿವಿಡಿಯೊಳಗೆ ಹೇಳಿರುವಂಥ ಉದಾತ್ತ ಧ್ಯೇಯೋದ್ದೇಶಗಳನ್ನು ಬದಲಾವಣೆ ಮಾಡಬಾರ್ದು ಅಂತ. ಅದರೊಳಗೆ ಹೇಳಿರುವುದೇ ಎಲ್ಲರೂ ಸಮಾನರು, ಎಲ್ಲರೂ ಲೀಗ್ ಫ್ರಾಟರ್ನಿಟಿ ಭ್ರಾತೃತ್ವ ಅದನ್ನೆಲ್ಲ ಹೇಳ್ತೀವಿ. ಅದೆಲ್ಲ ಹೇಳುವಾಗ ಇಂಥ ಒಂದು ಸುಳ್ಳುಗಳನ್ನು ಹೇಳಿ ವಿರೋಧ ಪಕ್ಷನ ನೀವು ಬಯಲೇಬೇಕಾಗಿತ್ತು ಅಂತಂದರೆ ನೀವು ಮಾಡಿರೋ ಕೆಲಸನ ಮುಂದಿಡ್ರಿ, ಇಟ್ಟು ನಾವು ಇಂಥದ್ದು ಮಾಡಿದ್ವಿ ಅವ್ರು ಇದನ್ನು ಮಾಡಿರಲಿಲ್ಲ ಕಂಪ್ಯಾರಿಸನ್ ಮಾಡಿ ತೋರಿಸ್ರಿ. ಯಾವಾಗ ಕಂಪೇರ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವುದೇ ಕೆಲಸ ಇಲ್ಲ, ಮಾಡಿದ್ದು ತೋರಿಸೋಕ್ಕೆ ಒಂದು ಯಾವುದೇ ಅಚೀವ್ಮೆಂಟ್ ಇಲ್ಲ, ಆವಾಗ 50 ವರ್ಷದ ಹಿಂದೆ ಅವ್ರು ನೆಹರು ಏನು ಮಾಡಿದ್ರು ಇವ್ರು ಏನು ಮಾಡಿದ್ರು ಮತ್ತೆ ಗೋರಿ ಅಗಿಯೋ ಕೆಲಸಕ್ಕೆ ಹೋಗ್ತಾರೆ. ಯಾಕೆ ಗೋರಿ ಅಗಿಬೇಕಾಗಿತ್ತು? ಇವರೆಲ್ಲರೂ ವಿರೋಧ ಪಕ್ಷ ಭ್ರಷ್ಟಾಚಾರ ಮಾಡಿದರು ಅಂತ ಹೇಳಿದರು. 10 ವರ್ಷದೊಳಗೆ 2G ಸ್ಕ್ಯಾಮ್ದಾಗ ಯಾರ್ದಾರು ಒಬ್ಬರನ್ನಾರು ಅರೆಸ್ಟ್ ಮಾಡಿದ್ರ? ಅದ್ರದ್ದು ಏನಾದರೂ ತನಿಖೆ ಮಾಡಿದ್ರ? ಹೋಗಲಿ ಪುಲ್ವಾಮಾ ಮ್ಯಾಗೆ ಇಲೆಕ್ಷನ್ನೇ ಗೆದ್ದು ಬಂದರು, ಅದರೊಳಗೆ ಯಾರಾದರೂ ಅಪರಾಧಿಗಳನ್ನು ಹಿಡಿದು ಹಾಕಿದ್ರ? ಅವ್ರದೇ ಪಕ್ಷದಿಂದ ನೇಮಕ ಆದಂಥ ಸತ್ಪಾಲ್ ಮಲ್ಲಿಕ್ ಹೇಳಿದ್ರಲ್ಲ, ಅವ್ರನ್ನ ಈಗ ಮೂಲಿಗೆ ತಳ್ಳಿ ಈ ರೀತಿ ಅಂತ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇವರು ಮಾಡೋಕ್ಕೆ ಅಚೀವ್ಮೆಂಟ್ ತೋರ್ಸೋಕ್ಕೆ ಏನೂ ಇಲ್ಲ. ಆವಾಗ ಯಾವಾಗಲೂ ರೆಡಿಮೇಡ್ ಫುಡ್ ಅಂತ ಏನು ಇಟ್ಕೊಂಡಾರ, ಹಿಂದೂ ಮುಸ್ಲಿಂ ಧರ್ಮ ಮಸೀದಿ ಮಂದಿರ ಇವನ್ನ ತೊಗೊಂಡು ಬರೋದು, ಮತ್ತೆ ಕಾಂಗ್ರೆಸ್ಸಿಗೆ ಬೈಯೋದು, ಅದೆಲ್ಲನೂ ಇವತ್ತಿನ ದಿನ ಮತ್ತೆ ಹೊಸ ಹಳೆಯ ಫುಡ್ಡನ್ನು ಫ್ರಿಜ್ನಿಂದ ತೆಗೆದು. ವಕೀಲರಾಗಿ ಕೊನೆಯದಾಗಿ, ಇಲೆಕ್ಷನ್ ಕಮಿಷನ್ನು ಕ್ರಮ ಕೈಗೊಳ್ತಾ ಇಲ್ಲ, ಅವ್ರು ಸುಳ್ಳು ಹೇಳೋದನ್ನು ನಿಲ್ಲಿಸ್ತಾ ಇಲ್ಲ, ದೇಶದಲ್ಲಿ ಪ್ರಧಾನಮಂತ್ರಿಯವರು ಸುಳ್ಳು ಹೇಳುವ ಟ್ರೈನ್ಗಳಿಗೆ ಬ್ರೇಕ್ ಹಾಕೋರು ಯಾರೂ ಕಾಣಿಸ್ತಾ ಇಲ್ಲ, ಕೊನೆಯ ಏನು ಅಸ್ತ್ರ ಏನಾಗಿ ಉಳಿದಿದೆ? ನ್ಯಾಯಾಲಯಕ್ಕೆ ಹೋಗಬೇಕಾ, ನ್ಯಾಯಾಲಯದಿಂದ ನ್ಯಾಯ ಸಿಗುವ ಸಾಧ್ಯತೆಗಳಿದೆಯಾ? ಕೊನೆಯ ಅಸ್ತ್ರ ಏನಿದೆ ಈಗ? ಅಕಸ್ಮಾತ್ ಯಾವುದೇ ಒಂದು ಅಲಿಗೇಷನನ್ನು ನೇರವಾಗಿ ಒಬ್ಬ ವ್ಯಕ್ತಿಗೆ ಕೇಂದ್ರೀಕರಿಸಿ ಮಾಡಿದರೆ ಡಿಫೆಮೇಷನ್ ಕೇಸ್ ಹಾಕ್ಬೋದು, ಆದರೆ ಇಲ್ಲಿ ಪ್ರಧಾನಮಂತ್ರಿಗಳು ಒಂದು ಎಂಟೈರ್ ಒಂದು ಸಂಪೂರ್ಣ ಸಮುದಾಯದ ವಿರುದ್ಧ ಒಂದು ಸುಳ್ಳು ಹೇಳ್ತಾರೆ, ಒಂದು ಪಕ್ಷದ ವಿರುದ್ಧ ಹೇಳ್ತಾರೆ. ಅವರು ಎಷ್ಟು ಸಲ ರಾಹುಲ್ ಗಾಂಧಿಗೆ ಏನಂದರೂ ಅದರ ಮೇಲೆ ರಾಹುಲ್ ಗಾಂಧಿ ಕೇಸ್ ಹಾಕ್ಬೋದು, ಅಥವಾ ಯಾವುದಾದ್ರೂ ವ್ಯಕ್ತಿನ ಉದ್ದೇಶಿಸಿ ಏನಾದರೂ ಕೆಟ್ಟದಾಗಿ ಹೇಳಿದರೆ ಆ ವ್ಯಕ್ತಿ ಡಿಫೆಮೇಷನ್ ಹಾಕ್ಬೋದು. ಕ್ರಿಮಿನಲ್ ಜೂರಿಸ್ಟಿಕ್ಷನ್ ಅಥವಾ ಕ್ರಿಮಿನಲ್ ಜಸ್ಟಿಸ್ ಒಳಗೆ ವ್ಯಕ್ತಿಗಳು ಕೇಂದ್ರ ಇದ್ರ ಮೇಲೆ ಹೋಗಬಹುದು. ಆದರೆ ಇದೇ ಒಂದು ಉದಾಹರಣೆ ತಗೊಂಡ್ರೆ, ಮೋದಿ ಅನ್ನುವ ಒಬ್ಬ ಹೆಸರಿರುವ ವ್ಯಕ್ತಿ ಮೋದಿ ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂತ ಕೋರ್ಟಿಗೆ ಹೋಗಿ ರಾಹುಲ್ ಗಾಂಧಿ ವಿರುದ್ಧ ಒಂದು ಜಜ್ಮೆಂಟ್ ತೊಗೊಂಡು ಬಂದ. ಈಗ ಮುಸ್ಲಿಂ ಸಮುದಾಯ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂತ ಕೇಸ್ ಹಾಕಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಆದರೆ ಕೇಸ್ ನಿಲ್ತದೋ ಅಪಾಲಜಿ ಕೇಳ್ತಾರೋ ಆ ಮ್ಯಾನಿಫೆಸ್ಟೋನ ತೊಗೊಂಡು ಹೋಗಿ ಅವರು ಕೇಸ್ ಹಾಕ್ಬೋದು. ಆದರೆ ಕೇಸು ಎಷ್ಟು ದಿನ ನಡೀತದೆ, ಜಜ್ಮೆಂಟ್ ಯಾವಾಗ ಬರ್ತದೆ, ಅಲ್ಲಿಯವರೆಗೂ ಇಲೆಕ್ಷನ್ ರಿಸಲ್ಟ್ ಬಂದು ಇನ್ಯಾವುದೋ ಪಕ್ಷ ಅಧಿಕಾರಕ್ಕೂ ಬಂದುಬಿಟ್ಟಿರ್ತದೆ, ಈ ಒಂದು ಜುಡಿಷಿಯಲ್ ಡಿಲೇ ಒಳಗೆ ಕೇಸ್ ಹಾಕುವುದಕ್ಕೆ ಒಂದು ಅರ್ಥ ಉಳಿಯುತ್ತೆ. ಕೊನೆಯದಾಗಿ, ಲಾಸ್ಟ್ 10 ವರ್ಷಗಳಿಂದ ದೇಶದ್ರೋಹದ ಕೆಳಗಿನ ಸೆಡಿಷನ್ ಕೇಸ್ಗಳು ತುಂಬ ಹಾಕ್ತಾ ಬಂದಿದ್ದಾರೆ ಮೋದಿ ಗೌರ್ಮೆಂಟಲ್ಲಿ, ತುಂಬ ಜನ ಇನ್ನೂ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ, ಕೋರ್ಟ್ಗಳು ತುಂಬ ಸ್ಲೋ ಆಗಿ ವರ್ತಿಸ್ತಾರೆ ಅಂದರೆ ಅವ್ರ ಬದುಕಿನ್ನೂ ಇದಾಗಿದೆ. ಅದೇ ಅಪ್ಲೈ ಆದರೆ ಮೋದಿಯವರಿಗೂ ಆ ದೇಶದ್ರೋಹದ ಕೇಸ್ ಇದರಲ್ಲಿ ಅಪ್ಲೈ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸೆಡಿಷನ್ ಅಂತಂದರೆ ಅವರು ಯಾವ ರೀತಿ ಡಿಫೈನ್ ಮಾಡಿದ್ರು ಎಲ್ಲರದು ಬಿಡೋಣ ನಾವು, ಬರೀ ಕೇವಲ ಸಿದ್ದಿಕ್ ಕಪ್ಪಂದು ಒಬ್ಬಂದು ತೊಗೊಂಡ್ರೆ ಹತ್ರಸ್ನೊಳಗಾದಂತಹ ಒಂದು ರೇಪ್ ಆ್ಯಂಡ್ ಇದ್ರ ಕೇಸನ್ನು ಕವರ್ ಮಾಡೋಕ್ಕೆ ಹೋದ ಮನುಷ್ಯ, ನಾ ಸುದ್ದಿ ಕವರ್ ಮಾಡೋಕ್ಕೆ ಹೋದ ಒಬ್ಬ ಜರ್ನಲಿಸ್ಟು ಎಲ್ಲಿ ಒಂದು ಸತ್ಯ ಹೊರಗೆ ಹಾಕ್ತಾನೋ ಒಂದೇ ಕಾರಣಕ್ಕೆ ವರ್ಷಗಟ್ಟಲೆ ಜೈಲ್ದಾಗ ಹೋದ.
ಅಂಥ ಒಂದು ಸಣ್ಣ ಕಾರಣಕ್ಕೆ ಅವನನ್ನು ಜೈಲಿಗೆ ಹಾಕಬಹುದು ಅಂದರೆ ಯಾವುದೇ ಒಂದು ಪ್ರೂಫ್ ಇರಲಾರ್ದೆ ಉಮರ್ ಖಾಲಿದನ್ನು ವರ್ಷಗಟ್ಟಲೆ ಒಳಗೆ ಇಡಬಹುದು ಅಂತಾದರೆ ಈ ಎಲ್ಲ ಸುಳ್ಳುಗಳ ಆಧಾರದ ಮೇಲೆ ಮೋದಿ ಅವರನ್ನು ಡೆಫಿನೆಟ್ ಆಗಿ ಸೆಡಿಷನ್ ಅಫೆನ್ಸ್ ಕೆಳಗೆ ಕೇಸ್ ಹಾಕಬಹುದು. ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ಬಗ್ಗೆ ಎಲ್ಲೆಲ್ಲಿ ಮೋದಿ ಅವರು ಅದನ್ನು ಉಲ್ಲಂಘಿಸಿದ್ರು ಅನ್ನೋ ಬಗ್ಗೆ ನಮಗೆ ಮಾಹಿತಿ ನೀಡಿದರೆ ಧನ್ಯವಾದಗಳು. ಚುನಾವಣೆ ಹೊಸ ಪ್ರತಿನಿಧಿಗಳ ಆಯ್ಕೆಗೆ, ಹೊಸ ಕನಸುಗಳು, ಹೊಸ ಭಾರತ ಕಟ್ಟಲಿಕ್ಕಾಗಿ ಸುಳ್ಳುಗಳನ್ನು ಹೇಳುವ ಮೂಲಕ, ಜನರನ್ನು ಹಾದಿ ತಪ್ಪಿಸುವ ಮೂಲಕ, ಮತ್ತೆ ಜನರನ್ನು ಮರಳು ಮಾಡುವ ಮೂಲಕ ಅಧಿಕಾರಕ್ಕೇರುವ ಈ ಕುತಂತ್ರ ಏನಿದೆ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಜನ ಕಂಡುಕೊಳ್ಳಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.